ನಮಸ್ಕಾರ ಸ್ನೇಹಿತರೆ ಮೈಸೂರಲ್ಲಿ ಮನೆಯ ಹುಡುಕಾಟದ ಇನ್ನೊಂದು ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತಿರೋದು ಮೈಸೂರು ವಿಜಯನಗರ ಆರ್ ಎಂ ಪಿ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರುವಂತಹ ಮೂಡ ಅನುಮೋದಿತ ಅಂದರೆ ಮೂಡ ಅಪ್ರೋಡ್ ಖಾಸಗಿ ಬಡಾವಣೆಯ ಒಳಗೆ ನಾನು ನಿಂತಿದ್ದೀನಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಮನೆ ನೋಡಿ ಫಾರ್ಟಿ ಇಂಟು ಫಾರ್ಟಿ ಫಾರ್ಟಿ ಬೈ ಫಾರ್ಟಿ ಅಂದರೆ ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ಎರಡು ಮಳಿಗೆಗಳು ಮಾಡಿದ್ದಾರೆ ಕಾರ್ನರ್ ಪ್ರಾಪರ್ಟಿ ನಲವತ್ತೈದು ಅಡಿಯಿಂದ ಐವತ್ತು ಅಡಿ ರಸ್ತೆ ಇದು ಫಾರ್ಟಿ ಫೈವ್ ಟು ಫಿಫ್ಟಿ ಫೀಟ್ ರೋಡ್ ಇದೆ ಸೌತ್ ವೆಸ್ಟ್ ಕಾರ್ನರು ಸೌತ್ಗೆ ಎರಡು ಮಳಿಗೆಗಳನ್ನ ಮಾಡಿದ್ದಾರೆ ಪ್ಲಸ್ ಇದು ನಲವತ್ತು ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಕಾರ್ನರ್ ಪ್ರಾಪರ್ಟಿ ನೋಡಿ ಈ ಕಡೆ ಮೂವತ್ತಡಿ ರಸ್ತೆ ಸರಿಸುಮಾರು ಫೋರ್ ಇಯರ್ಸ್ ಓಲ್ಡ್ ಪ್ರಾಪರ್ಟಿ ಇದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಆರ್ ಎಂ ಪಿ ಕ್ವಾರ್ಟರ್ಸ್ ಆರ್ ಎಂ ಪಿ ಲೇಔಟ್ ಸಾರಿ ಆರ್ ಎಮ್ ಪಿ ಲೇಔಟ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆ ಇದ್ರ ಮುಂಭಾಗದಲ್ಲಿ ಅಂದರೆ ಸರಿಸುಮಾರ ಇಲ್ಲಿಂದ ಜಸ್ಟ್ ಅಬೋ ಟೂ ಹಂಡ್ರೆಡ್ ಮೀಟರ್ಸಲ್ಲೇ ಬೋಗಾದಿ ರಿಂಗ್ ರೋಡ್ ಇರುವಂಥದ್ದು ಇದ್ರ ಎರಡರ ಮಧ್ಯದಲ್ಲಿ ಇರುವಂತಹ ಮೂಡ ಅನುಮೋದಿತ ಅಂದರೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಇರುವಂತಹ ಮನೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ ಇಂಡಿಪೆಂಡೆಂಟ್ ವಾಟರ್ ಕನೆಕ್ಷನ್ ಇದೆ ಈ ಲೇಔಟ್ಗೆ ಅಂದರೆ ಇಲ್ಲಿ ಬಹಳಷ್ಟು ಮನೆಗಳಾಗಿದೆ ನೀವು ನೋಡ್ಬೋದು ಸುತ್ತಮುತ್ತ ಮನೆಗಳನ್ನೆಲ್ಲ ಮೋರ್ ದನ ಇಪ್ಪತ್ತೈದನ ಮೂವತ್ತು ಮನೆಗಳಿದೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಆರು ಕಿಲೋಮೀಟ್ರ್ ಒಳಗೆ ಇರುವಂಥದ್ದು ರಿಂಗ್ ರೋಡ್ ಆದ ನಂತರ ಇರುವಂತಹ ಲೇಔಟ್ ಇದು ಈ ಲೇಔಟಲ್ಲಿ ಈ ಮನೆಗೆ ಮೂಡಾ ಅಪ್ರೂವಲ್ಲು ಮೂಢಾ ಪ್ಲ್ಯಾನ್ ಅಪ್ರೂವಲ್ಲು ಮೂಡಾ ಖಾತ ಮತ್ತು ಮೂಡಾ ಕಂದಾಯ ಹೊಂದಿರುವಂತಹ ಗ್ರೌಂಡ್ ಫ್ಲೋರ್ ನೋಡಿ ಇವಾಗ ನಾನು ನೋಡಿ ತೋರಿಸ್ತಾ ಇರೋಂಥ ಗ್ರೌಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಮನೆ ಇದೆ ಪ್ಲಸ್ ಎರಡು ಮಳಿಗೆಗಳು ವಿತ್ ಪಾರ್ಕಿಂಗ್ ಏರಿಯಾ ಓಕೆ ದಿಸ್ ಇಸ್ ದಿ ನಾನು ಹೇಳಿದೆ ಸೌತು ಇದು ವೆಸ್ಟ್ ನಾನಿವಾಗ ವೆಸ್ಟ್ ಕಡೆ ಅಂದರೆ ವೆಸ್ಟ್ ಭಾಗದಿಂದ ನಾನು ಮಾಡಿ ಮೇಲಕ್ಕೆ ಇದ್ದೀನಿ ಗ್ರೌಂಡ್ ಫ್ಲೋರಲ್ಲಿ ಟೂ ಬೆಡ್ರೂಮ್ ಮನೆ ಎರಡು ಮಳಿಗೆ ತೋರಿಸ್ದೆ ಬನ್ನಿ ಇವಾಗ ಮೇಲೆ ಹೋಗಿ ಯಾವ ಥರ ಇದೆ ಮನೆ ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ ಹೇಗೆ ಮನೇಲಿ ಯಾವ ಥರ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಮನೆ ಕಟ್ಟಿರುವಂತಹ ವಿಧಾನ ಯಾವ ಥರ ಇದೆ ನೀವು ನೀವೇನೂ ಯೂಸ್ ಮಾಡ್ಕೋಬೋದು ಮನೇಲಿ ಯಾವ ಥರ ಪ್ಲ್ಯಾನಿಂಗ್ ಇದೆ ಅನ್ನೋದನ್ನ ನಾನು ಒನ್ ಬೈ ಒನ್ ತೋರಿಸಿ ಸ್ಮಾಲ್ ಗಾರ್ಡನ್ ಬಹಳ ಚೆನ್ನಾಗಿ ನಾನು ಮೇಂಟೈನ್ ಮಾಡಿದ್ದಾರೆ ಸೇಫ್ಟಿ ಮೆಷರ್ಸ್ ನೋಡ್ಬೋದು ಅಲ್ಲೋ ಅಷ್ಟೇ ಭಾಳಷ್ಟು ದೊಡ್ಡ ಗೇಟ್ ಇದೆ ಇಲ್ಲೋ ಅಷ್ಟೇ ನೀವು ನೋಡ್ಬೋದು ಭಾಳ ದೊಡ್ಡ ಗೇಟ್ನ ಮಾಡಿದ್ದಾರೆ ಭಾಳ ಸ್ಟರ್ಡಿ ಅಂದರೆ ಹೆವಿ ಮೆಟಲ್ ಯೂಸ್ ಮಾಡಿ ಮಾಡಿರುವಂಥದ್ದು ಇದೆಲ್ಲ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಬನ್ನಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ ಎಸ್ ಎಸ್ ರೇಲಿಂಗ್ಗಳನ್ನ ಹಾಕಿದ್ದಾರೆ ಸೊ ನಾನಿವಾಗ ಬೆಸ್ಟ್ ಕಡೆಯಿಂದ ಹತ್ತಿ ಮೇಲೆ ಇದ್ದೀನಿ ನಾನು ಈಗಾಗಲೇ ಹೇಳದಂತೆ ಇದಿರೋದು ಮೈಸೂರು ಭೋಗಾದಿ ರಸ್ತೆಯಲ್ಲಿರೋದು ನೋಡಿ ನಾನು ಆಗಲೇ ಗೇಟ್ನು ಅಷ್ಟೇ ಭಾಳ ಬಿಗ್ ಸೈಜ್ ಗೇಟ್ ಅಂತ ಹೇಳಿದೆ ಇದು ಅಷ್ಟೇ ಸೇಫ್ಟಿಗೆ ಇಲ್ಲೇ ನಿಮಗೆ ಎಂಟ್ರಿ ರಿಸ್ಟ್ರಿಕ್ಟ್ ಆಗುತ್ತೆ ಮೇಯ್ನ್ ಬಾಗಿಲು ಒಳಗೆ ಹೋಗದೆ ಇಲ್ಲೇ ನೀವು ಎಂಟ್ರಿ ರೆಸ್ಟ್ರಿಕ್ಟ್ ಮಾಡೋದು ಇಲ್ಲೇ ಕಾಲಿಂಗ್ ಬೆಲ್ಲನ್ನ ಇಟ್ಟಿದ್ದಾರೆ ಕೆಳಗಿದೆ ಬಂದವರು ಯಾರು ಬಂದಿ ಅಂತ ನೋಡೋಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಆಪ್ಷನ್ನ ಮಾಡಿದರೆ ನೋಡಬಹುದು ಅದು ಸಹ ಇನ್ಸ್ಟಲ್ ಆಗಿಲ್ಲ ಬಟ್ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಆಪ್ಷನ್ ಮಾಡಿದ್ದಾರೆ ಸೇವ್ ಬೈ ರೌಂಡ್ ಫೈ ಫೀಟ್ ಇದೆ ಇದು ಬಿಡ್ತು ಸೊ ಮೂಮೆಂಟ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ ನೀವೇನಾರ ಮೆಟೀರಿಯಲನ್ನು ತೊಗೊಂಡು ಹೋಗೋದು ಬರೋದಾದರೂ ಯಾವುದೇ ಥರ ತೊಂದರೆ ಆಗಲ್ಲ ನಾನು ಈಗ ಮೈನ್ ಡೋರ್ ಎಂಟ್ರಿ ಇದ್ದೀನಿ ದಿಸ್ ಈಸ್ ನಾರ್ತ್ ಫೇಸಿಂಗ್ ಡೋರ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ನೋಡಿ ಟೀಕ್ ಡೋರ್ ಇದೆ ನಾರ್ತ್ ಕಡೆಯಿಂದ ಎಂಟ್ರಾಗಿದ್ವಿ ಇದಕ್ಕೆ ಮುಂಚೆ ಇನ್ನೊಂದು ವಿಚಾರ ತೋರಿಸ್ತೀನಿ ಬಟ್ಟೆ ಅಕಸ್ಮಾತಾಗಿ ಇಲ್ಲೂ ಒಂದು ಯುಟಿಲಿಟಿ ಸ್ಪೇಸ್ ಇದೆ ಬಟ್ಟೆ ಒಣಗಾಕೋಬೇಕು ಅಂದರೆ ಇಲ್ಲೂ ಸಹ ಜಾಗನ ಕೊಟ್ಟಿದ್ದಾರೆ ಮಾಡಿದರೆ ವೆಲ್ಕಮ್ ಟು ದ ಪ್ರಾಪರ್ಟಿ ಬಹಳ ಆಲಿಶಾನ್ ಜಬರ್ದಸ್ತ್ ಅಲ್ಟಿಮೇಟ್ ಪ್ಲಾನಿಂಗ್ ಮನೆ ಅಂತಲೇ ನಾನು ಇದನ್ನು ಹೇಳ್ತೀನಿ ಸ್ಪೇಸ್ ಯೂಟಿಲೈಸೇಷನ್ ವಿಚಾರಕ್ಕೆ ಬಂದಾಗ ನಾನು ಹಲವಾರು ವೀಡಿಯೋಗಳನ್ನ ನೋಡಿರ್ತೀರಿ ಐ ಅಪ್ರಿಷಿಯೇಟ್ ದ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಏಯ್ಟಿ ಮನೆಗಳಲ್ಲಿ ಮನೆ ಹೇಗೆ ಕಟ್ಟಿದ್ರು ಯೂಶಲಿ ಸ್ಪೇಸ್ ಯುಟಿಲೇಷನ್ ಬಗ್ಗೆ ಅಷ್ಟು ನಾವು ಎಚ್ಚರ ವಹಿಸ್ಬೇಕಾಗಲ್ಲ ಯಾಕೆಂದರೆ ಜಾಗ ದೊಡ್ಡದಾಗಿರುತ್ತೆ ಥರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಫಾರ್ಟಿ ಇದು ದಿಸ್ ಇಸ್ ಫಾರ್ಟಿ ಫಾರ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುವಂಥದ್ದು ಸೇ ಇವಾಗ ಇದರಲ್ಲಿ ಯು ಕೆನ್ ಈಸಿಲಿ ಅಕಾಮಡೇಟ್ ಅರೌಂಡ್ ಫೋರ್ಟೀನ್ ಟು ಫಿಫ್ಟೀನ್ ಸೀಟರ್ ಡಬಲ್ ಹೈಟ್ ನೀವು ನೋಡ್ಬೋದು ಇದು ಹ್ಯಾಂಗಿಂಗ್ ಲೈಟ್ಸ್ ಇದೆ ಡಬಲ್ ಹೈಟ್ ಮಾಡಿದರೆ ಡಬಲ್ ಹೈಟ್ ಈಗಾಗಲೇ ಟೆಕ್ನಿಕಲ್ ವಿಚಾರಕ್ಕೆ ಬಂದಾಗ ಈ ಮನೆದು ನಾನು ಹಲವಾರು ವೀಡಿಯೋಗಳನ್ನ ಕೇಳಿ ಸ್ವಲ್ಪ ಟೆಕ್ನಿಕಲ್ ವಿಚಾರವಾಗಿ ಸಹ ಹೇಳಿ ಅಂತ ಕಾಲಮ್ ಕನ್ಸಕ್ ಅಂದರೆ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಇದು ಸೊ ನಿಮಗೆ ಲೋಡ್ ಬೇರಿಂಗ್ ವಾಲ್ಸ್ ಅಲ್ಲ ಪಿಲ್ಲರ್ಗಳಿದೆ ಹ್ಯಾಂಗಿಂಗ್ ಲೈಟ್ಸ್ನ ನೋಡಿದ್ರಿ ಹದಿನೈದು ಸೀಟ್ರು ಸೀಟ್ ಸೋಫಾ ಸೀಟ್ರ್ಗಳನ್ನ ಹಾಕೋಬೋದು ದಿಸ್ ಇಸ್ ದ ಟಿವಿ ಕ್ಯಾಬಿನೆಟ್ ಕ್ಲೋಸ್ ಟಿವಿ ಕ್ಯಾಬಿನೆಟ್ ಇದೆ ಡಿ ಟಿ ಎಚ್ ಕೇಬಲ್ಗೆ ಯಾವಾಗಲೇ ಆಪ್ಷನ್ ಕೊಟ್ಟಿದರೆ ಯು ಪಿ ಎಸ್ ಪಾಯಿಂಟ್ ನೀವು ಇಲ್ಲಿ ನೋಡ್ಬೋದು ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೇ ಗ್ರನೈಟ್ ಅಥವಾ ಯು ಕ್ಯಾನ್ ಕಾಲ್ ಇಟ್ ಅಸ್ ಮಾರ್ಬಲ್ ಸ್ಟೈಲ್ ನಲ್ಲಿರುವಂತಹ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಸೊ ಮೂವಿಂಗ್ ಟು ದ ಪೂಜಾ ರೂಮ್ ನೀವು ಹಾಲ್ ನೋಡಿದ್ರಿ ಎಂಟ್ರೆನ್ಸ್ ನೋಡಿದ್ರಿ ಸೆಕ್ಯೂರಿಟಿ ಡೋರ್ಸ್ಗಳನ್ನ ನೋಡಿದ್ರಿ ಪೂಜಾ ರೂಮು ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಈಸಿಯಾಗಿ ಜಾಗ ಇದೆ ಟೀಕ್ ಡೋರ್ ಫ್ರಂಟ್ ಡೋರು ಟೀಕ್ ಹಾಕಿದ್ದಾರೆ ಮತ್ತೆ ಪೂಜಾ ವಿತ್ ಗ್ಲಾಸ್ ಇದೆ ಇದು ನೋಡಿ ಇದು ಗ್ಲಾಸ್ ವಿತ್ ಪೂಜಾ ಇರುವಂಥದ್ದು ಪೂಜಾ ರೂಮ್ಗೆ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ನಾರ್ತಿಂದ ಎಂಟ್ರಿ ಅದಕ್ಕೆ ನಾಪ್ಕಾ ಇಟ್ಕೊಳ್ಳಿ ಸ್ನೇಹಿತರೆ ನಾನು ನಾರ್ತ್ ಕಡೆಯಿಂದ ಎಂಟ್ರಾದೆ ಲಿವಿಂಗ್ ಸ್ಪೇಸ್ ಡಬಲ್ ಹೈಟ್ ನೋಡಿದ್ರಿ ಫಾಲ್ ಸೀಲಿಂಗ್ ನೋಡಿ ಪೂಜಾ ರೂಮ್ ನೋಡಿದ್ರಿ ಈಗ ನಾನು ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ ಕಿಚನ್ ಆ್ಯಂಡ್ ಅ ಬ್ಯೂಟಿಫುಲ್ ಬಾಲ್ಕನಿ ಮೂರು ಕಾಂಬಿನೇಷನ್ ನೋಡ್ಬೋದು ನೀವು ಇಲ್ಲಿ ನೋಡಿ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ಈ ಬಾಗಿಲನ್ನ ಸದಾ ತೆಗ್ದುಕೊಂಡಿರ್ಬೋದು ತೊಂದರೆ ಇಲ್ಲ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದರೆ ಹ್ಯಾಂಡ್ ವಾಚ್ ಇದೆ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ಕಿಚನ್ ಅಂಡ್ ಬಾಲ್ಕನಿ ಮೂರ್ರದ್ದು ಕಾಂಬಿನೇಷನು ವಾಸ್ತು ಅನುಗುಣವಾಗಿ ಅಂದರೆ ವಾಸ್ತುನ ಬಹಳ ಚೆನ್ನಾಗಿ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಮನೆ ಇದು ಸೊ ದಿಸ್ ಇಸ್ ಫೇಸಿಂಗ್ ಈಸ್ಟ್ ಇದು ಓಕೆ ಇದು ಏನಿದು ನಾವು ಇಲ್ಲಿ ನಿಂತಿದ್ದೀನಿ ದಿಸ್ ದ ಕಿಚನ್ ಏರಿಯಾ ಅಗ್ನಿಮೂಲೆ ಇಸ್ ಫೇಸಿಂಗ್ ದ ಈಸ್ಟ್ ಇದು ಫೇಸಿಂಗ್ ಈಸ್ಟ್ ನೀವು ನೋಡ್ಬೋದು ಗ್ರನೈಟ್ ಟಾಪ್ ಮೇಲೆ ಕೆ ಇದು ಬರ್ನರ್ಸ್ನ ಈಗಾಗಲೇ ಮೌಂಟ್ ಮಾಡಿದ್ದಾರೆ ಚಿಮ್ನಿ ಹಾಕಿದ್ದಾರೆ ಸಿಂಕ್ ಇದೆ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೂ ಸಹ ಭಾಳಷ್ಟು ಸ್ಟೋರೇಜ್ ಸ್ಟೋರೇಜ್ ಸ್ಪೇಸ್ನಾಗ ಕೊಟ್ಟಿದ್ದಾರೆ ಯುಟಿಲಿಟಿ ಅಂದರೆ ವಾಟರ್ ಪಾಯಿಂಟ್ನ ಅಥವಾ ನಿಮ್ಮ ಮೈಕ್ರೋವೇವ್ ಓವನ್ ಇಟ್ಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಈ ಕಡೆ ಈ ಪೋರ್ಷನ್ ನೋಡ್ಬೋದು ರೆಫ್ರಿಜರೇಟರ್ನ ಇಟ್ಕೊಳ್ಳೋಕೆ ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಡೈನಿಂಗ್ ಏರಿಯಾ ಇದೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಸಿಂಕ್ ಇದೆ ವೆಂಟಿಲೇಟರ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸ್ ಇದೆ ಈ ಬಾಗಿಲು ವಿಚಾರಕ್ಕೆ ಬಂದಾಗ ಓಕೆ ಇದನ್ನು ನೀವು ಎನಿ ಟೈಮ್ ಓಪನ್ ಇಟ್ಕೋಬೋದು ನನಗೆ ಎರಡು ವಿಚಾರ ಇಲ್ಲಿ ಒಂದೆರಡು ಮೂರು ವಿಚಾರಗಳನ್ನ ನಿಮಗೆ ಸಂಕ್ಷಿಪ್ತ ತಿಳಿಸ್ತೀನಿ ಕಿಚನ್ ಏರಿಯಾ ಪಕ್ಕದಲ್ಲೇ ಅಲ್ಲೂ ಒಂದು ಸಿಂಕ್ ಇದೆ ಇಲ್ಲೂ ಒಂದು ಸಿಂಕ್ ಕೊಟ್ಟಿದರೆ ಓಪನ್ ಇದೆ ಇದರಿಂದ ಗಾಳಿ ಬೆಳಕು ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ ಯಾವುದೇ ಥರ ತೊಂದರೆ ಆಗೋಲ್ಲ ಸೆಕ್ಯೂರಿಟಿ ವೈಸು ಇದು ಬಹಳ ಏನದು ಗ್ರಿಲ್ಸ್ಗಳನ್ನ ಹಾಕಿದರೆ ಸೊ ಈ ಬಾಗಿಲನ್ನ ನೀವು ಅಂದರೆ ಏನು ನಾನು ಅಡುಗೆ ಮನೆ ಪಕ್ಕದಲ್ಲಿರುವಂತಹ ಇದೇನು ಡೋರ್ನ ತೋರಿಸ್ದೆ ಈ ಡೋರ್ ಎನಿ ಟೈಮ್ ಓಪನ್ ಇಟ್ಕೋಬೋದು ಎರಡನೇ ವಿಚಾರ ಮೂರನೇ ವಿಚಾರ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ವಾಟರ್ ಇನ್ಲೆಟ್ ಮತ್ತು ವಾಟರ್ ಔಟ್ಲೆಟ್ ಪಾಯಿಂಟ್ನ ಇಲ್ಲೇ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ಗೆ ಎರಡು ಬೆಡ್ರೂಮ್ ಇದೆ ಅದು ಮುಂದಕ್ಕೆ ನಾನು ತೋರಿಸ್ತೀನಿ ಇದು ಯಾಕೆ ಮಾಡಿದ್ದಾರೆ ಅಂತ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಈ ಮನೆ ಪ್ಲ್ಯಾನಿಂಗ್ ಯಾಕೆ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀನಿ ಸೊ ಇನ್ನು ವಾಟರ್ ಇನ್ಲೆಟ್ ಮತ್ತು ವಾಟರ್ ಎಕ್ಸಿಟ್ ಪಾಯಿಂಟ್ ಎರಡೂ ಇಲ್ಲೇ ಕೊಟ್ಟಿದ್ದಾರೆ ಕರೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೇ ಸಹ ನೀವು ಬಟ್ಟೆ ಡ್ರೈ ಹಾಕೊಂಡು ನೋಡಿ ಇಲ್ಲೇ ಬಟ್ಟೆ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಇದೆ ಓಕೆನಾ ಪ್ಲಸ್ ನಾನು ಎಂಟ್ರೆನ್ಸಲ್ಲಿ ಬಾಗಿಲು ಮನೆ ಎಂಟ್ರಾದಾಗ ನಿಮಗೊಂದು ವಿಚಾರನ ತೋರಿಸಿದ್ದೆ ನೀವು ಬಾ ಇಲ್ಲಿ ಬಟ್ಟೆ ಒಣಗಾಕೊಳ್ಳದೆ ಆ ಕಡೆ ಹಾಕ್ಕೋಬೇಕು ಅಂತಂದರೆ ಈ ಎಂಟ್ರೆನ್ಸ್ ಏನಿದೆ ಈ ಕಿಟಕಿ ಪಕ್ಕದಲ್ಲೂ ಸಹ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲೂ ಸಹ ನೀವು ಬಟ್ಟೆನ ಒಣಗಾಕೋಬೋದು ಒಗೆದಿರೋ ಬಟ್ಟೆಗಳು ಜಾಸ್ತಿ ಇದ್ದರೆ ಲಾಸ್ಟ್ ಫ್ಲೋರ್ ತನಕ ಹತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದ್ರ ಪಕ್ಕದಲ್ಲೇ ನೀವೇನು ಈ ಕಿಟಕಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ದಿಸ್ ಇಸ್ ದ ಯುಟಿಲಿಟಿ ಸ್ಪೇಸ್ ಇದೆ ಸೊ ಇದು ಯಾಕೆ ನಾನು ಈ ವಿಚಾರನ ಗಮನಿಸಿ ಈ ಎಲಾಬ್ರೇಟಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಬಹಳ ಮುಖ್ಯವಾಗಿ ನಾವು ಫಾರ್ಟಿ ಫಾರ್ಟಿ ಅಥವಾ ಥರ್ಟಿ ಫಾರ್ಟಿ ಮನೆಗಳನ್ನ ಕೊಳ್ಳೋರು ಅಥವಾ ಮನೆ ಕಟ್ಕೊಳ್ಳೋರು ಈ ವಿಡಿಯೋನ ನೋಡಿ ನಾವು ಒಂದು ಮನೆ ಕಟ್ಕೋಬೇಕು ನಮ್ಮ ಕನಸಿನ ಮನೆ ಕಟ್ಕೋಬೇಕು ಅಂತ ಆಸೆ ಇರೋರು ಈ ವಿಷಯನ ಪೂರ್ಣ ಪ್ರಮಾಣದಲ್ಲಿ ಗಮನಿಸಬೇಕು ಈ ಪ್ರಮಾಣದಲ್ಲಿ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಇಂಡಿಪೆಂಡೆಂಟ್ ಆರ್ಕಿಟೆಕ್ಟ್ಸ್ ಇರ್ತಾರೆ ಮನೆ ಕಟ್ಟಿರ್ತಾರೆ ಮನೆ ಕಟ್ಟಿಸ್ಕೊಂಡಿರ್ತಾರೆ ನೀವು ಹಲವಾರು ಈ ಸಜೆಷನ್ಸ್ನ ಅವ್ರಿಗೆ ಕೊಡ್ಬೋದು ಸ್ಪೇಸ್ ಯೂಟಿಲೈಸೇಷನ್ ಈಸ್ ದ ಕೀ ಪಾರ್ಟ್ ಆಫ್ ಎ ಕನ್ಸ್ಟ್ರಕ್ಷನ್ ಇನ್ ಟರ್ಮ್ ವೆನ್ ಇಟ್ ಕಮ್ಸ್ ಟು ಥರ್ಟಿ ಫಾರ್ಟಿ ಆ್ಯಂಡ್ ಥರ್ಟಿ ಫಿಫ್ಟಿ ಹೌಸಸ್ ಇದರಲ್ಲಿ ಎರಡು ಕಡೆ ಯೂಟಿಲಿಟಿ ಸ್ಪೇಸ್ನ ಮಾಡಿದರೆ ನೀವು ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಇದೆ ಯುಟಿಲಿಟಿ ಅಲ್ಲಿ ಅಲ್ಲಿಲ್ಲ ಅಂದರೆ ಇಲ್ಲೂ ಹಾಕೋಬೋದು ಸೊ ವೈ ನಾನು ಇದನ್ನು ಹೇಳಿದೆ ಅಂತಂದರೆ ಪನಿ ನೋಡಿ ದಿಸ್ ಇಸ್ ದ ಫೋರ್ ಬಿ ಎಚ್ ಕೆ ಹೌಸ್ ಇದು ನಾಲ್ಕು ಬೆಡ್ರೂಮ್ ಇರುವಂತಹ ಮನೆ ಕ್ರಾಸ್ ವೆಂಟಿಲೇಷನ್ಗೆ ಎರಡು ಕಿಟಕಿ ಕೊಟ್ಟಿದ್ದಾರೆ ವಾರ್ಡ್ರೋಪ್ ಇದೆ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೋಬೋದು ಅದಕ್ಕೆ ಆದಂತಹ ಅಟ್ಯಾಚ್ ಬಾತ್ರೂಮ್ ಇದೆ ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಮೇಲ್ತನಕ ವಾಟರ್ ಸೋಲಾರ್ ಈಗಾಗಲೇ ಅಳವಡಿಸಿದ್ದಾರೆ ವಾಟರ್ ಹೀಟರ್ಸ್ ಇದೆ ವಾಟರ್ ಪ್ರೂಫ್ ಡೋರ್ಸ್ಗಳನ್ನ ಹಾಕಿದ್ದಾರೆ ಬನ್ನಿ ಅದಾದ ನಂತರ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಇದು ಎರಡು ಮಧ್ಯದಲ್ಲಿ ಎರಡು ರೂಮ್ ಇದೆ ಫಸ್ಟ್ ಫ್ಲೋರ್ ಅಲ್ಲೇ ಎರಡು ರೂಮ್ ಇದೆ ಗಮನಿಸಬೇಕಾಗಿರುವಂತಹ ವಿಚಾರ ಎರಡು ರೂಮ್ ಇದೆ ಇದು ರೂಮ್ ನಂಬರ್ ಟು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಬಟ್ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ಇದೆ ಇದು ಇದೇನಿದು ಮಾಡಿದ್ದಾರೆ ದಿಸ್ ಇಸ್ ಫಾರ್ ವಾರ್ಡ್ರೋಪ್ನ ಮಾಡ್ಕೊಳ್ಲಿಕ್ಕೆ ಆಪ್ಷನ್ನ ಮೌಂಟ್ ಮಾಡಲಿಕ್ಕೆ ಆಪ್ಷನ್ ಮಾಡಿದ್ದಾರೆ ನಾನು ಯಾಕೆ ಯುಟಿಲಿಟಿ ಸ್ಪೇಸ್ನ ವಿಚಾರವಾಗಿ ಎರಡು ಮೂರು ನಿಮಿಷ ಮಾತಾಡಿದೆ ಅಂದರೆ ನೋಡಿ ಸೀನಿಯರ್ ಸಿಟಿಸನ್ಸ್ ಇದ್ದಲ್ಲಿ ಮನೇಲಿ ನಿಮ್ಮ ಗುರು ಹಿರಿಯರ ಇದ್ದಲ್ಲಿ ಲಾಸ್ಟ್ ಫ್ಲೋರ್ ತನಕ ಹೋಗಿ ಬಟ್ಟೆ ಒಗೆದು ಒಣಗಾಕಾಗಲ್ಲ ಇಲ್ಲೇ ಎರಡು ರೂಮ್ ಇದೆ ದಟ್ ಕಂಪ್ಲೀಟ್ಸ್ ದ ಫ್ಯಾಮಿಲಿ ಔಟ್ ಹಿಯರ್ ಇಟ್ ಸೆಲ್ಫ್ ಮೇಲಕ್ಕೆ ಹತ್ತದೇ ಇರೋಂಥ ಆಪ್ಷನ್ ಪ್ರಮಯ ಬರದೇ ಇದ್ರೂ ಇಲ್ಲೇ ನೀವು ಇಲ್ಲೇ ಇದ್ದು ಇಲ್ಲೇ ವಾಸ ಇದ್ದು ಇಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೇ ನಿಮ್ಮ ದಿನನಿತ್ಯದ ಕಾರ್ಯಕ್ರಮ ಎಲ್ಲ ಮುಗಿಸಿ ಊಟ ತಿಂಡಿ ಇಲ್ಲೇ ಮಾಡಿ ಅಡುಗೆ ಮನೆ ಇಲ್ಲೇ ಇದೆ ಡೈನಿಂಗ್ ಏರಿಯಾ ಇಲ್ಲದೆ ಯುಟಿಲಿಟಿ ಸ್ಪೇಸ್ ಇಲ್ಲಿದೆ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪಾಯಿಂಟ್ ಸಹ ಇಲ್ಲೇ ಇದೆ ದಿಸ್ ಇಸ್ ವೈ ಐ ಕಾಲ್ ದಿಟ್ ಆ್ಯಸ್ ಅ ವೆರಿ ಪ್ಲ್ಯಾಂಡ್ ಹೌಸ್ ಅಂತ ನನೀಗ ಡಬಲ್ ಹೈಟ್ ನೋಡಿದ್ರಿ ಈಗಾಗಲೇ ಇನ್ನೊಮ್ಮೆ ನೋಡಿ ಬಹಳ ಚೆನ್ನಾಗಿದೆ ಡಬಲ್ ಹೈಟ್ ವೆಂಟಿಲೇಷನ್ಗೆ ಮನೆನ ಕೆಳಗೆ ಈ ಫ್ಲೋರ್ ಹೀಟ್ ಆಗದೆ ಇರೋದಕ್ಕೆ ಇಲ್ಲಿ ಇದು ಒನ್ ಆಫ್ ದ ರೀಸನ್ ದಟ್ ದೆ ಮೇಕ್ ಮತ್ತು ಬೃಹದಾಕಾರವಾಗಿ ಕಾಣಬೇಕು ಮನೆ ಅಂತ ಅಂದರೆ ಕ್ರಾಸ್ ವೆಂಟಿಲೇಷನ್ ಇರ್ಬೋದು ಅಥವಾ ಓಪನ್ ವೆಂಟಿಲೇಷನ್ ಇರ್ಬೋದು ಇದನ್ನ ಯೂಸ್ ಮಾಡ್ತಾರೆ ಆಂಟಿ ಸ್ಕಿಡ್ ಗ್ರನೈಟ್ ಹಾಕಿದರೆ ಎಸ್ ಎಸ್ ರೇಲಿಂಗ್ಸ್ ಟೆಂಪರ್ಡ್ ಗ್ಲಾಸ್ ಇದೆ ಬನ್ನಿ ಲೈಟ್ಗಳು ಸ್ಟೇರ್ ಗ್ಯಾಸ್ಗೆಲ್ಲ ಲೈಟ್ಗಳನ್ನ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ನನಗೆ ಬಹಳ ಇಷ್ಟ ಆಯಿತು ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು ಬಹಳ ಚೆನ್ನಾಗಿರುವಂತಹ ಹ್ಯಾಂಗಿಂಗ್ ಲೈಟ್ಸ್ ಇದೆ ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ಸ್ ಇದ್ದಲ್ಲಿ ನಾವು ಟ್ರೆಡ್ಮಿಲ್ ಹಾಕೋಬೇಕು ಯೋಗ ಮಾಡಬೇಕು ನಮ್ಮ ಒಂದು ಸ್ಮಾಲ್ ಜಿಮ್ ರೂಮ್ ಸೆಟಪ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಇಲ್ಲಿ ಸೆಟಪ್ ಮಾಡ್ಕೋಬೋದು ಯೋಗ ಥರ ಯುಟಿಲೈಸ್ ಮಾಡ್ಕೋತೀರ ಜಿಮ್ ಥರ ಯುಟಿಲೈಸ್ ಮಾಡ್ಕೋತೀರಾ ಎಷ್ಟು ದೊಡ್ಡದಿದೆ ಅಂತಂದರೆ ನೀವು ಇಲ್ಲೇ ಒಂದು ಲೈಬ್ರರಿ ಮಾಡ್ಕೋಬೋದು ಅಥವಾ ಮನೇಲಿ ಓದುತ್ತಾ ಇರುವ ಮಕ್ಕಳಿದ್ರೆ ಈಸಿಲಿ ನೀವು ಇಲ್ಲಿ ಸ್ಟಡಿ ಯೂನಿಟ್ನ ಮಾಡ್ಕೋಬೋದು ಬಹಳ ಚೆನ್ನಾಗಿದೆ ಭಾಳ ಸ್ಪೇಷಿಯಸ್ ಆಗಿದೆ ಸ್ಪೋರ್ಟ್ಸ್ ಅಂತ ಎಷ್ಟು ನಾನು ಈಗಾಗಲೇ ಹೇಳದಂತೆ ನೀವು ಏತರ ಬೇಕಾದ್ರೂ ಇದನ್ನು ಯೂಟಿಲೈಸ್ ಮಾಡ್ಕೋಬೋದು ಬನ್ನಿ ಈಗ ಇನ್ನೆರಡು ರೂಮ್ಗಳು ಅಂದರೆ ನಾನಿವಾಗ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾಡಿಗೆ ಮನೆ ತೋರಿಸಿದ್ದೀನಿ ರೆಂಟ್ ಪರ್ಪಸ್ ಕೊಡ್ಬೋದು ಈಗಾಗಲೇ ಕೊಟ್ಟಿದ್ದಾರೆ ಗ್ರ ಫಸ್ಟ್ ಫ್ಲೋರಿಗೆ ಬಂದೆ ಅಲ್ಲಿ ಎರಡು ಬೆಡ್ರೂಮ್ ತೋರಿಸ್ದೆ ಈಗ ನಾನು ಲಾಸ್ಟ್ ಫ್ಲೋರ್ ಅಷ್ಟು ಪ್ರಾಪರ್ಟಿ ಪ್ರಾಪರ್ಟಿಲಿ ಇದ್ದೀನಿ ಬನ್ನಿ ವೆಲ್ಕಮ್ ಟು ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿಸ್ ಪ್ರಾಪರ್ಟಿ ನೋಡಿ ಭಾಳ ವಿಶಾಲವಾಗಿರುವಂಥ ಮಾಸ್ಟರ್ ಬೆಡ್ರೂಮು ಕಾಟ್ ಹಾಕಿದ್ದಾರೆ ರೆಸ್ಟ್ ಇದೆ ಸ್ಲೈಡಿಂಗ್ ಡೋರ್ಸ್ ಇರುವಂತಹ ವಾರ್ಡ್ರೋಪ್ ಇದೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ಯಾನ್ ಹಾಕಿದ್ದಾರೆ ಡಬಲ್ ರಾಡ್ ಕರ್ಟನ್ ಇದೆ ವೆಂಟಿಲೇಟರ್ಗೆ ಮಸ್ಕಿಟೋ ಮೆಶೋ ಮತ್ತೆ ಕಿಟಕಿ ಎರಡೂ ಕೊಟ್ಟಿದ್ದಾರೆ ಟಿವಿ ಕ್ಯಾಬಿನೆಟ್ ನೋಡಿ ಟಿವಿ ಕ್ಯಾಬಿನೆಟ್ ಇದೆ ಬನ್ನಿ ಸಿಂಗಲ್ ಪೀಸ್ ಕಮೋಡ್ ಇದೆ ಹ್ಯಾಂಡ್ ವಾಶ್ ಇದೆ ಬಾತಿಂಗ್ ಯೂನಿಟ್ ಕೊಟ್ಟಿದ್ದಾರೆ ಮೇಲೆ ಸೋಲಾರ್ ಇದೆ ಇದರ ಹಿಂಭಾಗದಲ್ಲಿ ಇದರ ಹಿಂಭಾಗದಲ್ಲಿ ಏನಿದೆ ಡೋರು ಈ ಡೋರ್ ಹಿಂಭಾಗದಲ್ಲಿ ನೋಡಿ ಡೋರ್ ಹಿಂಭಾಗದಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ ಪ್ಲಸ್ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸ್ಕೊಳ್ ಅಳವಡಿಸಿದ್ರೆ ನಿಮಗೆ ಎಲ್ಲ ಕಡೆನೂ ನಿಮಗೆ ವ್ಯೂಯಬಲ್ ಸ್ಪೇಸ್ಗಳಿಗೆ ಏನು ಆಪ್ಷನ್ ಬೇಕೋ ಅದನ್ನು ಸಹ ಮಾಡಿದ್ದಾರೆ ಸೊ ವೆಲ್ಕಮ್ ಟು ರೂಮ್ ನಂಬರ್ ಫೋರ್ ಆಫ್ ದಿಸ್ ವಿಲ್ಲ ಇದು ಸಹ ಅಷ್ಟೇ ನಾಟ್ ಲೆಸ್ ದೆನ್ ಎ ಮಾಸ್ಟರ್ ಬೆಡ್ರೂಮ್ ನೋಡಿ ನಾನು ಈಸಿಯಾಗಿ ಒಳಗೆ ಎಂಟ್ರಾದ ದೊಡ್ಡದಾಗಿದೆ ಸ್ಪೇಷಸ್ಸು ಎಲ್ಲೂ ಸಹ ಈ ಕಟ್ಟು ಅನಿಸ್ತಿಲ್ಲ ಅಂದರೆ ಕಂಜೆಷನ್ ಅಂತ ಇಲ್ಲ ಕಾಟ್ ಹಾಕಿದ್ದಾರೆ ಸ್ಟೋರೇಜ್ ಸ್ಪೇಸ್ ಇದೆ ಫ್ಯಾನ್ ಇದೆ ಫಾಲ್ ಸೀಲಿಂಗ್ ನೋಡ್ಬೋದು ನೀವು ಸೊ ವಾಡ್ರೋಪ್ ಫುಲ್ ಸೈಜ್ ಇದೆ ಸ್ಲೈಡಿಂಗ್ ವಾಡ್ರೋಪು ಫುಲ್ ಸೈಜ್ ಸ್ಲೈಡಿಂಗ್ ನಾನು ನಾನಿವಾಗ ಐವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ದಿ ಹೌಸ್ ನನಗೆ ನನಗೆ ಪರ್ಸ್ನಲ್ ಆಗಿ ವೀಕ್ಷಕರೇ ನನಗೆ ಆಗಿ ಇಷ್ಟ ಆಗಿರುವಂಥದ್ದು ಈ ಪಾರ್ಟ್ ಆಫ್ ದಿ ಹೌಸ್ ಇಲ್ಲೂ ಸಹ ಅಷ್ಟೇ ನೋಡಿ ಒಂದು ಮೆಟಲ್ ಡೋರ್ ಕೊಟ್ಟಿದ್ದಾರೆ ಭಾಳ ಹೆವಿ ಗೇಜ್ ಗ್ರೌಂಡ್ ಫ್ಲೋರ್ ಅಂತ ಇದು ಮೂರನೇ ಮೆಟಲ್ ಡೋರ್ ನಾನು ಓಪನ್ ಮಾಡ್ತಾ ಇರೋದು ಬನ್ನಿ ಇಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸಂಜೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನೀವು ಓದಲಿಕ್ಕೆ ಅಥವಾ ಮಕ್ಕಳಿದ್ದರೆ ಆಟ ಆಡಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೆಂಚೆ ಮಂಗಳೂರು ಹೆಂಚು ಹಾಕಿದ್ದಾರೆ ಓಕೆ ಲೈಟಿಂಗ್ಸ್ ನೋಡ್ಬೋದು ಒಂದು ಇಲ್ಲಿ ಒಂದು ಉಯ್ಯಾಲೆ ಸಹ ಹಾಕಿದ್ದಾರೆ ಸೊ ದಿಸ್ ಇಸ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ನಾನು ನಿಮಗೆ ತೋರಿಸ್ತಾ ಇರೋದು ನಾನಿರೋದು ಮೈಸೂರು ಆರ್ ಎಂ ಪಿ ಲೇಔಟ್ ವಿಜಯನಗರ ಎರಡನೇ ಹಂತದಲ್ಲಿ ಪಕ್ಕದಲ್ಲೇ ಇರುವಂತಹ ನಾನಿವ ಖಾಸಗಿ ಬಡಾವಣೆ ಒಳಗಿರುವಂತಹ ಮನೆಯಲ್ಲಿದ್ದೀನಿ ಲಾಸ್ಟ್ ಆಫ್ ದ ಪ್ರಾಪರ್ಟಿದು ಬಹಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಾನು ಈಗಾಗಲೇ ವೀಡಿಯೋದಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ ಇದನ್ನು ವರ್ಕ್ಮೆನ್ಶಿಪ್ಪು ಪ್ಲ್ಯಾನು ಎಕ್ಸಿಕ್ಯೂಷನು ಈ ಮನೆ ಕಟ್ಟಕ್ಕೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಗಳು ಒನ್ ಆಫ್ ದಿ ಬೆಸ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಕ್ಮೆನ್ಶಿಪ್ಪು ವರ್ ಎ ಪೀರಿಯಡ್ ಆಫ್ ಟೈಮ್ ಕಾಣಿಸುತ್ತೆ ಓಕೆ ಎಲ್ಲೂ ಸಹ ಈ ಮನೆಯಲ್ಲಿ ನನ್ನೆಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸುಮಾರು ಫೋರ್ ಇಯರ್ಸ್ ಓಲ್ಡ್ ಪ್ರಾಪರ್ಟಿ ಇದು ಎಲ್ಲೂ ಸಹ ಅಷ್ಟೇ ಮನೆಯಲ್ಲಿ ಕ್ರ್ಯಾಕ್ಗಳಾಗಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ವಾಟ್ ಯು ಸಿ ವಾಟ್ ಯು ಗೆಟ್ ನಾನು ಎಲ್ಲ ಥರ ಮ್ಯಾನುಪುಲೇಟ್ ಮಾಡಿ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಸಹ ಮಾಡಿರುವಂತಹ ವಿಡಿಯೋ ಅಲ್ಲ ಸ್ನೇಹಿತರೆ ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ ನೋಡಿ ನಾನಿವಾಗ ಈ ಮನೆ ಎಂಟೈರ್ ವೀಡಿಯೋನೂ ನೋಡ್ತೀರಿ ಎಲ್ಲೂ ಸಹ ನನಗೆ ಮನೆಯಲ್ಲಿ ಕಳಪೆ ಕಾಮಗಾರಿಯಾಗಲಿ ಆಗಲಿ ಕಾಂಪ್ರಮೈಸಿಂಗ್ ಮೆಟೀರಿಯಲ್ ಆಗಲಿ ಅಥವಾ ಯಾವುದೇ ಥರ ಮನೆಯಲ್ಲಿ ನನಗೆ ಇನ್ನೂ ಈ ಕೆಲಸನ ಮಾಡ್ಬೋದಿತ್ತು ಇನ್ನೂ ಕೆಲಸ ಪೆಂಡಿಂಗ್ ಇದೆ ಅಂತ ಅನ್ನಿಸ್ಲಿಲ್ಲ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಬಹಳ ಚೆನ್ನಾಗಿ ಮಾಡಿರುವಂಥ ಪ್ಲ್ಯಾನ್ ಮಾಡಿರುವಂಥ ಮನೆ ಕಮ್ ದಿಸ್ ಇಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಹೌಸ್ ನೋಡಿ ಲಾಸ್ಟ್ಲೋ ಇರುವಂತಹ ಸೋಲಾರು ಓವರ್ ಹೆಡ್ ಟ್ಯಾಂಕು ಸರ್ವಿಸ್ ಮಾಡಲಿಕ್ಕೆ ಅದಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂತಹ ಜಾಗ ಇದು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಇದು ಸಹ ನೋಡಿ ಇಲ್ಲೂ ಅಷ್ಟೇ ಗಮನಿಸಬೇಕು ಮೆಟಲ್ ಡೋರ್ದು ಗೇಜು ಬಹಳ ಸ್ಟ್ರಾಂಗ್ ಆಗಿದೆ ಬಹಳ ಹೆವಿ ಗೇಜ್ ಹಾಕಿ ಮಾಡಿರುವಂತಹ ಮೆಟಲ್ ಗೇಟ್ ಅದು ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಪರ್ಟಿ ಮೈಸೂರು ವಿಜಯನಗರ ನಾಲ್ಕನೇ ಹಂತ ಪಕ್ಕದಲ್ಲಿರುವಂತಹ ಆರ್ ಎಂ ಪಿ ಬಡಾವಣೆಯೇ ಹೊಂದಿಕೊಂಡಿರುವಂತಹ ಮೂಡಾ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿರುವಂತಹ ಫಾರ್ಟಿ ಬೈ ಫಾರ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು ಚದರ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಮತ್ತು ಮೇಲ್ಗಡೆ ನಾಲ್ಕು ಬೆಡ್ರೂಮ್ ಮನೆ ಇರುವಂತಹ ಕಾರ್ನರ್ ಮನೆ ಇದು ಸೇಲ್ಗಿರುವಂಥದ್ದು ಈ ವಿಡಿಯೋನ ಈಗ ನೋಡ್ತಾ ಇದ್ದು ಅಕಸ್ಮಾತಾಗಿ ನಮಗೆ ಈ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ತಾ ಇದೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ನಿಮಗೆ ಮೈಸೂರು ಮಧ್ಯ ಭಾಗದಿಂದ ಸರಿಸುಮಾರು ಏಳು ಕಿಲೋಮೀಟರ್ ಒಳಗೆ ಇರುವಂತಹ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಖಾತ ಕಂದಾಯ ಪ್ಲ್ಯಾನ್ ಅಪ್ರೂವಲ್ ಎಲ್ಲವೂ ಇವೆಲ್ಲವೂ ಇರುವಂತಹ ಯಾವುದೇ ಥರ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ತೊಂದರೆ ಇಲ್ಲದೇ ಇರುವಂತಹ ಇದು ಫೋರ್ ಇಯರ್ಸ್ ಓಲ್ಡ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್ ಇದರ ಬಗ್ಗೆ ಅಂದರೆ ಇದನ್ನು ಕೊಳ್ಳಲು ಆಸಕ್ತರು ನಾವು ಈ ಜಾಗನ ನೋಡಬೇಕು ಈ ಮನೆ ನೋಡಬೇಕು ಮನೆ ಎಲ್ಲಿದೆ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಮನೇಲಿ ಬ್ಯಾಂಕ್ ಲೋನ್ ಆಗುತ್ತಾ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿರೋರು ದೂರವಾಣಿ ಸಂಖ್ಯೆ ಡಿಸ್ಕ್ರಿಪ್ಷನಲ್ಲಿದೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾವು ಉತ್ತರಿಸ್ತೀವಿ ಇದೇ ಥರ ವಿಡಿಯೋಗಳನ್ನ ತಗೊಂಡು ಮೈಸೂರಿಂದ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಾವು ಇದೇ ಥರ ವಿಡಿಯೋಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ